ನಾವು ಈ ಮೊದಲೇ ವಾಮಾಚಾರ ಮಾಡಲು ಕೆಲವರು ಊಟದಲ್ಲಿ ಮದ್ದು ಹಾಕಿಕೊಡುತ್ತಾರೆ. ಹಾಗಾಗಿ ಗ್ರಹಣ, ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ ಮತ್ತು ಶನಿವಾರದಂದು ಯಾರ ಮನೆಯಲ್ಲೂ ಊಟ ಮಾಡಬಾರದು ಅಂತ ಹೇಳಿದೆವು. ಇವತ್ತು ವಾಮಾಚಾರಕ್ಕೊಳಗಾದ ವ್ಯಕ್ತಿ ಹೇಗಿರುತ್ತಾನೆ, ಅವನಲ್ಲಾಗುವ ಬದಲಾವಣೆಗಳೇನು ಅಂತ ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ, ಆ ವ್ಯಕ್ತಿ ಮನೆಯವರ ಜೊತೆ ಮಾತನಾಡುವುದನ್ನು ನಿಧಾನವಾಗಿ ನಿಲ್ಲಿಸುತ್ತಾನೆ. ತನ್ನಷ್ಟಕ್ಕೆ ತಾನಿರಲು ಬಯಸುತ್ತಾನೆ. ಆತನ ಹಾವಭಾವದಲ್ಲಿ ಬದಲಾವಣೆಯಾಗುತ್ತದೆ. ಕೆಲಸಕ್ಕೆ ಅಥವಾ ಶಾಲಾ ಕಾಲೇಜಿಗೆ ಹೋದರೆ ಅಲ್ಲಿ ಕೆಲಸದ ಮೇಲೆ ಗಮನವಿರುವುದಿಲ್ಲ. ಮನೆಯಲ್ಲಿ ಸರಿಯಾಗಿ ಊಟ ಮಾಡಲಾಗುವುದಿಲ್ಲ. ಬರೀ ನಿದ್ದೆಯ ಗುಂಗಲಿರುತ್ತಾನೆ. ಆತನಲ್ಲಿ ಬದುಕಲು ಆಸೆ ಇರುವುದಿಲ್ಲ. ಎರಡನೆಯದಾಗಿ, ಆತ ಎಷ್ಟೇ ದೇವರ ಭಕ್ತನಾಗಿದ್ದರೂ ವಾಮಾಚಾರದ ನಂತರ ಆತನಿಗೆ ದೇವರ ಮೇಲಿನ ಭಕ್ತಿ ಹೊರಟು ಹೋಗುತ್ತದೆ. ಆತ ಎಷ್ಟೇ ಒತ್ತಾಯಿಸಿದರೂ ಪೂಜೆ ಮಾಡುವುದಿಲ್ಲ, ದೇವಸ್ಥಾನಕ್ಕೆ ಹೋಗುವುದಿಲ್ಲ, ದೇವರ ದಾರ ಕಟ್ಟಿದರೆ ಕಟ್ಟಿಸಿಕೊಳ್ಳುವುದಿಲ್ಲ, ಹೂವು ಪ್ರಸಾದ ಇವ್ಯಾವುದೂ ಅವನಿಗೆ ಇಷ್ಟವಾಗುವುದಿಲ್ಲ. ಆತ ಸಂಪೂರ್ಣ ನಾಸ್ತಿಕನಾಗುತ್ತಾನೆ. ಮೂರನೆಯದಾಗಿ, ಆತನ ಆರೋಗ್ಯ ದಿನೇ ದಿನೇ ಹದಗೆಡುತ್ತಾ ಬರುತ್ತದೆ. ಊಟ ತಿಂಡಿ ಸರಿಯಾಗಿ ಮಾಡುವುದಿಲ್ಲ. ತಿಂದ ಊಟ ತಿಂಡಿಯೆಲ್ಲ ವಾಂತಿ ಭೇದಿಯ ಮೂಲಕ ಹೋಗುತ್ತದೆ. ಇದೇ ರೀತಿ ಆರೋಗ್ಯ ಕ್ಷೀಣಿಸುತ್ತಾ ಹೋಗುತ್ತದೆ. ಆಸ್ಪತ್ರೆಗೆ ಸೇರಿಸಿದರೂ ಆತ ಗುಣವಾಗುವುದಿಲ್ಲ. ಹಾಗಾಗಿ ಉತ್ತಮ ವಾಮಾಚಾರ ಗೊತ್ತಿರುವ ವ್ಯಕ್ತಿಯಿಂದ ಪೂಜೆ ಮಾಡಿಸಿ ಮದ್ದು ತೆಗೆಸಬೇಕು. ಮನೆ ಜನ ಹನುಮಾನ್ ಚಾಲೀಸ ಪಠಿಸಬೇಕು ಅಥವಾ ಕೇಳಬೇಕು. ಮಂಗಳವಾರ ಅಥವಾ ಶನಿವಾರದಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಅಥವಾ ತುಳಸಿ ಎಲೆಯ ಮಾಲೆಯನ್ನು ಅರ್ಪಿಸಬೇಕು. ದೇವಸ್ಥಾನದಿಂದ ನಿಂಬೆಹಣ್ಣು ಮತ್ತು ಕೆಂಪು ದಾರವನ್ನು ಪೂಜಿಸಿ ಮನೆಗೆ ತಂದು ವಾಮಾಚಾರಕ್ಕೊಳಗಾದ ವ್ಯಕ್ತಿಗೆ ಕಟ್ಟಬೇಕು ಮತ್ತು ನಿಂಬೆಹಣ್ಣನ್ನು ದೇವರ ಕೋಣೆಯಲ್ಲಿರಿಸಬೇಕು. ಹೀಗೆ ಮಾಡಿದ್ದಲ್ಲಿ ವಾಮಾಚಾರದ ಪ್ರಭಾವ ಕಡಿಮೆಯಾಗುತ್ತದೆ. ಇನ್ನು ವಾಮಾಚಾರವನ್ನು ತೆಗೆಸಿ ಹಾಕಿದ ಮೇಲೆ ಗುರುವಿನಿಂದ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮವನ್ನು ಕಲಿತು ಪಠಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.